ಬೆಳಗ್ಗೆ ಬೆಳಗಾವಿಯಿಂದ ಈಗ ಬೆಂಗಳೂರಿನವರೆಗೆ ಹತ್ತಾರು ಬಾರಿ ಮಾಧ್ಯಮದವರ ಹಲವು ಪ್ರಶ್ನೆಗಳಿಗೆ ಯಡಿಯೂರಪ್ಪ ಅವರ ಒಂದೇ ಉತ್ತರ, ಇಂದು ಸಂಜೆ ಅಥವಾ ರಾತ್ರಿಯೊಳಗೆ ಹೈಕಮಾಂಡ್ ಸಂದೇಶ ಬರಲಿದೆ, ಅದರಂತೆ ನಾನು ನಡೆದುಕೊಳ್ಳುತ್ತೇನೆ ಎಂದು. ಕೃಷ್ಣಾ ನದಿ ನೀರಿನಿಂದ ಯಕ್ಷಿಂತಿ ಗ್ರಾಮಕ್ಕೆ ಸರಬರಾಜು ಮಾಡ್ತಿರುವಂತಹ ಸುಮಾರು ಮೂರ್ನಾಲ್ಕು ಪಂಪ್ಸೆಟ್ಗಳು ಮುಳುಗಿರೋದ್ರಿಂದ ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದಾಗಿ ಹೈಯಾಳ್ಬಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೌನೇಶ್ ಎಸ್ ಪೂಜಾರಿ ಸ್ವಂತ ತಾವೇ ಮುಂದೆ ನಿಂತು ಗ್ರಾಮಕ್ಕೆ ಟ್ಯಾಂಕ್ಗಳ ಮೂಲಕ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಮಲ್ಲಿಕಾರ್ಜುನ್ ಕಲ್ಮನ್ನಿ ಆಲ್ಗೇರ್ ಅವರನ್ನ ತಮ್ಮ ಸಂಘಟನೆಯ ಯಾದಗಿರಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಿದ್ದಾರೆ. ಕೃಷ್ಣಾ ನದಿ ಪ್ರವಾಹದಿಂದಾಗಿ ವಡಿಗೇರ ತಾಲೂಕಿನ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಹೊಲಗದ್ದೆಗಳು ಸಂಪೂರ್ಣ ಜಲಾವೃತವಾಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಸೂಕ್ತ ಪರಿಹಾರ ಒದಗಿಸಬೇಕೆ ಅಂತೇಳಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ನಿಲಳೆ ಆಗ್ರಹಿಸಿದ್ದಾರೆ. ಶಹಾಪುರ ಮುಖ್ಯ ರಸ್ತೆಯಲ್ಲಿ ಟೈರ್ ಒಡೆದು ಡೀಸೆಲ್ ಟ್ಯಾಂಕ್ ಒಂದು ನೆಲಕಚ್ಚಿದ ಪರಿಣಾಮವಾಗಿ ಸಾರ್ವಜನಿಕರು ಡೀಸೆಲ್ಗಾಗಿ ನೂರಾರು ಜನ ಮುಗಿಬಿದ್ದಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬದಲಾದರೆ ಈಶ್ವರಪ್ಪ ಅವರಿಗೆ ಸಿಎಂ ಆಗುವಂತಹ ಎಲ್ಲ ಅರ್ಹತೆಗಳಿದೆ ಅಂತೇಳಿ ಕರ್ನಾಟಕ ಪ್ರದೇಶ ಸಂಗೊಳ್ಳಿ ರಾಯಣ್ಣ ಶಾಪುರ್ ತಾಲೂಕು ಅಧ್ಯಕ್ಷ ರವಿ ರಾಜಾಪುರ ಆಗ್ರಹ ಮಾಡಿದ್ದಾರೆ. ಯಕ್ಷಿಂತಿ ಗ್ರಾಮವನ್ನು ಸ್ಥಳಾಂತರ ಮಾಡುವಂತೆ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಸರ್ಕಾರ ಹಾಗೂ ಜಿಲ್ಲಾಡಳಿತ ಗ್ರಾಮವನ್ನು ಸ್ಥಳಾಂತರ ಮಾಡುತ್ತೇವೆ ಎಂದು ಸುಳ್ಳು ಆಶ್ವಾಸನೆ ನೀಡುತ್ತಿದ್ದಾರೆ ಎಂದು ನಾಗರತ್ನ ವಿ ಪಾಟೀಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕೆಗಳು ಮತ್ತು ವರದಿಗಾರರು ಸಾಮಾಜಿಕ ಕಳಕಳಿಯ ಧ್ವನಿಯಾಗಬೇಕೆಂದು ಪತ್ರಕರ್ತ ಸಂಘದ ರಾಜ್ಯ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ಯಾದಗಿರಿ ಜಿಲ್ಲಾ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಕರ್ತರನ್ನುದ್ದೇಶಿಸಿ ಮಾತನಾಡಿದರು. ವಡಗೇರದ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಅಯ್ಯಪ್ಪ ಅವರಿಗೆ ಗುರುಪೂರ್ಣಿಮೆ ನಿಮಿತ್ತವಾಗಿ ಬಿಜೆಪಿ ಯಾದಗಿರಿ ಗ್ರಾಮೀಣ ಮಂಡಲದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.